ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೀವಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೊತ್ತಿಲ್ಲದ ಐದು ವಿಚಿತ್ರವಾದ ದೇವಾಲಯಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಇನ್ನು ಈ ಎಲ್ಲ ದೇವಾಲಯಗಳು ನಮ್ಮ ದೇಶದಲ್ಲಿ ಇದೆ ಅನ್ನೋದು ವಿಶೇಷ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ ಮೊದಲನೇದು ಸ್ತಂಭೇಶ್ವರ್ ಮಹಾದೇವ್ ದೇವಸ್ಥಾನ ಇನ್ನು ಇದನ್ನು ಮಾಯಾ ಹಾಗೂ ದೇವಸ್ಥಾನ ಅಂತಲೂ ಕರೀತಾರೆ ಯಾಕಂದರೆ ಈ ದೇವಸ್ಥಾನ ಗುಜರಾತ್ ರಾಜ್ಯದ ವಡೋದರ ಸಿಟಿಗೆ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಅರೇಬಿಯಾ ಸಮುದ್ರ ತೀರದಲ್ಲಿ ಇದೆ ಇನ್ನು ಈ ದೇವಾಲಯವನ್ನು ಪೂರ್ತಿ ಸಮುದ್ರದ ನೀರು ಆವರಿಸಿರುತ್ತೆ ಸೊ ನೀವು ಈ ದೇವಸ್ಥಾನದ ದರ್ಶನ ಪಡಿಬೇಕಂದ್ರೆ ನೀರಿನ ಮಟ್ಟ ಕಮ್ಮಿ ಇದ್ದಾಗಲೇ ದರ್ಶನ ಪಡಿಬೇಕು ಎರಡನೇದು ಚೈನೀಸ್ ಕಾಳಿ ದೇವಸ್ಥಾನ ಇನ್ನು ಈ ದೇವಸ್ಥಾನವನ್ನು ಚೈನೀಸ್ ಭಕ್ತರಿಗಾಗಿ ಅಂತಲೇ ಅರವತ್ತೆರಡು ವರ್ಷಗಳ ಹಿಂದೆ ಕೊಲ್ಕಟ್ಟಾದಲ್ಲಿ ಕಟ್ಟಲಾಗಿದೆ ಒಂದು ದಿನ ಹತ್ತು ವರ್ಷದ ಚೈನೀಸ್ ಹುಡುಗನಿಗೆ ಆರೋಗ್ಯ ಸರಿ ಇಲ್ಲದೆ ಇರುವಾಗ ಆ ಹುಡುಗನ ತಂದೆ ಮತ್ತು ತಾಯಿ ಇಲ್ಲಿ ಹರಕೆ ಹೊರ್ಕೋತಾರೆ ಆ ನಂತರ ಆ ಹುಡುಗನ ಆರೋಗ್ಯ ಸರಿ ಹೋಗುತ್ತೆ ಆಗಲಿಂದ ಈ ದೇವಸ್ಥಾನಕ್ಕೆ ಚೈನಾದಿಂದ ಬಹಳಷ್ಟು ಜನ ಚೈನೀಸ್ ಭಕ್ತರು ತಮ್ಮ ಕೋರಿಕೆನ ಈಡೇರಿಸಿಕೊಳ್ಳೋದಕ್ಕೆ ಅಂತ ಬರ್ತಾ ಇರ್ತಾರೆ ವಿಚಿತ್ರ ಏನಪ್ಪಾ ಅಂದರೆ ಈ ದೇವಸ್ಥಾನದಲ್ಲಿ ಭಕ್ತರಿಗೆ ಕೊಡೋ ಪ್ರಸಾದ ಕೂಡ ನೂಡಲ್ಸ್ ಫ್ರೈಡ್ ರೈಸ್ ಸೂಶಿ ಈ ರೀತಿಯೇ ಇರುತ್ತೆ ಮೂರನೇದು ಲಾರ್ಡ್ ಬ್ರಹ್ಮ ದೇವಸ್ಥಾನ ಈ ಪ್ರಪಂಚದಲ್ಲಿ ಎಷ್ಟೋ ದೇವರುಗಳ ದೇವಸ್ಥಾನ ಇದೆ ಆದರೆ ಇಂಥ ದೇವಸ್ಥಾನ ನಮ್ಮ ಪ್ರಪಂಚದಲ್ಲಿ ಒಂದೇ ಒಂದು ಮಾತ್ರ ಇದೆ ಈ ದೇವಸ್ಥಾನವನ್ನು ಜಗತ್ಪಿತಾ ಬ್ರಹ್ಮ ಮಂದಿರ್ ಅಂತಲೂ ಕರೀತಾರೆ ಇನ್ನು ಈ ದೇವಸ್ಥಾನವನ್ನು ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾರಂತೆ ಹಾಗೂ ನಾಲ್ಕು ತಲೆಗಳ ದೊಡ್ಡ ಬ್ರಹ್ಮದೇವರ ವಿಗ್ರಹ ಕೂಡ ಇಲ್ಲಿ ಇದೆ ನಾಲ್ಕನೆಯದು ಕರಣಿ ಮಾತಾ ದೇವಸ್ಥಾನ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಇಲಿಗಳಿದ್ದಾವೆ ಅಂದರೆ ನಾವು ಆ ಇಲಿಗಳನ್ನು ಯಾವ ರೀತಿ ಓಡಿಸ್ಬೇಕು ಅಂತ ಯೋಚಿಸ್ತೀವಿ ಆದರೆ ಇಲ್ಲಿ ಅದೇ ಇಲಿಗಳನ್ನು ದೇವರು ಅಂತ ಪೂಜಿಸ್ತಾರೆ ಇನ್ನು ಈ ದೇವಸ್ಥಾನ ರಾಜಸ್ಥಾನದ ದೇಶನೂರ್ ಬಳಿ ಇದೆ ಇಲ್ಲಿನ ಪ್ರಜೆಗಳು ಆ ಇಲಿಗಳಲ್ಲಿ ಕರ್ಣಿ ಮಾತ ಇದ್ದಾರೆ ಅಂತ ನಂಬ್ತಾರೆ ಇಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಇಲಿಗಳು ಈ ದೇವಸ್ಥಾನದಲ್ಲಿ ಇದೆಯಂತೆ ಐದನೇದು ವಾರಾಣಸಿಯ ಶಿವನ ದೇವಸ್ಥಾನ ನಮ್ಮ ದೇಶದಲ್ಲಿ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಇಲ್ಲಿ ಒಂದು ಶಿವನ ದೇವಸ್ಥಾನ ಇತ್ತು ಆದರೆ ಇಲ್ಲಿ ಸ್ಕಿಂಡಿಯಾ ಘಾಟ್ ನಿರ್ಮಾಣ ಮಾಡಿದ್ರಿಂದ ಆ ಶಿವನ ದೇವಸ್ಥಾನಕ್ಕೆ ನೀರು ನುಗ್ತಾ ಇತ್ತು ಈಗ ಆ ದೇವಸ್ಥಾನ ನೀರಿನಿಂದ ಮುಳುಗೋಗಿದೆ ಹಾಗೂ ಪೂಜೆ ಕೂಡ ಸ್ಟಾಪ್ ಮಾಡಿದ್ದಾರೆ ಈಗ ಆ ದೇವಸ್ಥಾನವನ್ನು ಕ್ಲೋಸ್ ಕೂಡ ಮಾಡಲಾಗಿದೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ದೇಶದಲ್ಲಿರೋ ವಿಚಿತ್ರ ದೇವಸ್ಥಾನಗಳ ಬಗ್ಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು